ಸ್ಟೂಡೆಂಟ್ಸ್ ಇಲ್ಲಿ ಪ್ರಾಬ್ಲಮ್ ನಂಬರ್ ಟೂ ಅಂತ ಹೇಳಿ ಇನ್ನೂ ಒಂದು ಎಕ್ಸಾಂಪಲ್ ಕ್ವಶನ್ ಇದೆ. ಓಕೆನಾ, ನಾವು ಒಂದು ಏಳೆಂಟು ಕ್ವಶನ್ ಸಾಲ್ವ್ ಮಾಡಿದ್ರೆ ಆ ಏಳೆಂಟು ಕ್ವಶನ್ ಅಲ್ಲಿ ಇರತಕ್ಕಂತ ಪಾಯಿಂಟ್ ಇಲ್ಲ ಎಕ್ಸಾಮಿನೇಷನ್ ಬರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಿಸ್ಟರ್ ದರ್ಶನ್ ಅರ್ನ್ಸ್ ದ ಫಾಲೋಯಿಂಗ್ ಇನ್ಕಮ್ಸ್ ಡ್ಯೂರಿಂಗ್ ದ ಫೈನಾನ್ಶಿಯಲ್ ಇಯರ್ 2019-20. ಫೈನಾನ್ಶಿಯಲ್ ಇಯರ್ ಅಂದ್ರೆ ಒಂದೇ ಪ್ರೀವಿಯಸ್ ಇಯರ್. ಈಗ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ಇನ್ಕಮ್ ಅಥವಾ ಗ್ರಾಸ್ ಟೋಟಲ್ ಇನ್ಕಮ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ? ಫಸ್ಟ್ ಅಡ್ಜಸ್ಟ್ಮೆಂಟ್, ಪ್ರಾಫಿಟ್ಸ್ ಅರ್ನ್ ಫ್ರಮ್ ಬಿಸ್ನೆಸ್ ಇನ್ ಪ್ಯಾರಿಸ್ ವಿಚ್ ಇಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, ಹಾಫ್ ಆಫ್ ದ ಪ್ರಾಫಿಟ್ಸ್ ಬೀಯಿಂಗ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಇದೆ. 1,60,000. ಈಗ ಫಸ್ಟ್ ಹಾಫ್ ಆಫ್ ದ ಪ್ರಾಫಿಟ್ಸ್ ರಿಸೀವ್ಡ್ ಇನ್ ಇಂಡಿಯಾ ಅನ್ನೋದನ್ನ ಬ್ರಾಕೆಟ್ ಅಲ್ಲಿ ಇಟ್ಕೊಟ್ರೆ ಅದನ್ನ ಮರ್ತು ಬಿಟ್ರೆ ಫಸ್ಟ್ ನೋಡಿ, ಇನ್ಕಮ್ ಪ್ರಾಫಿಟ್ಸ್ ಯು ಅರ್ನ್ ಫ್ರಮ್ ಅ ಬಿಸ್ನೆಸ್, ವೇರ್ ಯು ಅರ್ನ್? ಇನ್ ಪ್ಯಾರಿಸ್. ವೇರ್ ಡಿಡ್ ಯು ರಿಸೀವ್? ಇನ್ ಪ್ಯಾರಿಸ್. How much you earn? 1,60,000. But that business is what? Controlled in India. Control over which case? First two cases are locked. After that, ಅದರಲ್ಲಿ ಅರ್ಧ ಅಂದ್ರೆ 1,60,000 ಅಲ್ಲಿ 50% ಅಷ್ಟು ಎಲ್ ರಿಸೀವ್ ಮಾಡಿದರೆ ಇಂಡಿಯಾ. ಆಗ ಥರ್ಡ್ ಕೇಸ್ ಅಲ್ಲಿ 80,000 ರುಪೀಸ್ ಟ್ಯಾಕ್ಸ್ ನಾನ್ ರೆಸಿಡೆಂಟ್ ಆದ್ರೆ. ಓಕೆನಾ, ಈಗ ಫಸ್ಟ್ ಪಾಯಿಂಟ್, ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್, ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಪ್ಯಾರಿಸ್ ಕರೆಕ್ಟಾ ಕಂಟ್ರೋಲ್ಡ್ ಇನ್ ಇಂಡಿಯಾ, ಹಾಫ್ ಏನೋ ರಿಸೀವ್ಡ್ ಇನ್ ಇಂಡಿಯಾ. ಇನ್ ಇಂಡಿಯಾ ಈಗ ಹಾಫ್ ಅನ್ನೋದನ್ನ ಲಾಸ್ ಅಲ್ಲಿ ಹಾಕೋಣ. ಫಸ್ಟ್ ಟೋಟಲ್ ಎಷ್ಟು ಅರ್ನ್ ಮಾಡೋದು ಪ್ರಾಫಿಟ್? 1,60,000. ಅದನ್ನ ಫಸ್ಟ್ ಟೂ ಕೇಸಸ್ ಅಲ್ಲಿ ಹಾಕೋಣ. ಅದರಲ್ಲಿ ಅರ್ಧ ಎಷ್ಟು? 80,000. ಥರ್ಡ್ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡೋಣ. ಓಕೆನಾ? ಎರಡನೇ ಪಾಯಿಂಟ್, ಪೆನ್ಷನ್ ಫ್ರಮ್ ಫಾರ್ಮರ್ ಎಂಪ್ಲಾಯರ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಯುಎಸ್ಎ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರ ಎಂಪ್ಲಾಯಿ ಪಾಪ, ಒಬ್ಬ ಇಂಡಿವಿಜುವಲ್ ಇಂಡಿಯಾದಲ್ಲಿ ಕೆಲಸ ಮಾಡಿದ್ದಾರೆ, ರಿಟೈರ್ಡ್ ಆಗಿದ್ದಾನೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಫಾರಿನ್ ಅಲ್ಲಿ ಇದ್ದಾರೆ, ಅವ್ರ ಮೊಮ್ಮಕ್ಳು ಹೇಳಿದಾರೆ, ಮಕ್ಳು ಹೇಳಿದಾರೆ, ಅಪ್ಪ ಇಲ್ಲೇನು ಕೇಳ್ತಿ ಒಬ್ಬನೇ ಬಂದ್ಬಿಡು ಅಂತ ಹೇಳಿದ್ದಾರೆ. ಅವನು ಇಂಡಿಯಾ ಇಂದ ಯುಎಸ್ ಹೋಗಿ ಸೆಟ್ಲ್ ಆಗಿದ್ದಾನೆ. ಆದ್ರೆ ಪ್ರತಿ ತಿಂಗಳು ಅವನಿಗೆ ಪೆನ್ಷನ್ ಯಾವ ಗವರ್ಮೆಂಟ್ ಕೊಡ್ತಾ ಇದೆ? ಇಂಡಿಯನ್ ಗವರ್ಮೆಂಟ್ ಕೊಡ್ತಾ ಇದೆ. ಎಲ್ಲ ಅರ್ನ್ ಮಾಡಿರೋದು ಇಂಡಿಯಾ. ಅರ್ನ್ ಮಾಡಿದ್ರೆ ಎಷ್ಟು ಕಡೆ ಟ್ಯಾಕ್ಸ್ ಮಾಡ್ತೀವಿ? ಆಲ್ ತ್ರೀ ಕೇಸಸ್. ನೀವು ಕೇಳ್ಬೋದು ಸರ್, ಪೆನ್ಷನ್ ಅಲ್ವಾ ಸರ್ ಪಾಪ? ಸಿ, ಪೆನ್ಷನ್ ಈಸ್ ಟ್ಯಾಕ್ಸಬಲ್. ಪೆನ್ಷನ್ ಏನಾಗುತ್ತೆ? ಟ್ಯಾಕ್ಸಬಲ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಬರೀದು ಏನಂತ, ಪೆನ್ಷನ್ ಫ್ರಮ್ ಇಂಡಿಯಾ ರಿಸೀವ್ಡ್ ಇನ್ ಯುಎಸ್ಎ. ಎಸ್ ಅಮೌಂಟ್? 32,000 ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್ ಅಂಡ್ ಬ್ರಾಟ್ ಟು ಇಂಡಿಯಾ. ನೋಡಿ, ಅಲ್ಲಿ ವರ್ಡ್ ರಿಸೀವ್ಡ್ ಅನ್ನೋ ವರ್ಡ್ ಇದೆಯಾ? ಇಲ್ಲ. ನೋಡಿ, ರಿಸೀವ್ಡ್ ಅನ್ನೋ ವರ್ಡ್ ಇಲ್ಲ ಅಂತ ಹೇಳಿದ್ರೆ ಮೂರ್ ಕಡೆ ಟ್ಯಾಕ್ಸ್ ಮಾಡಕ್ ಹೋಗ್ಬೇಡ. ಅರ್ಥ ಆಗ್ತಿದ್ಯಾ? ಅಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಎಲ್ಲ ಅರ್ನ್ ಮಾಡಿರೋದು ಪಾಕಿಸ್ತಾನ, ಎಲ್ ರಿಸೀವ್ ಮಾಡಿರೋದು ಪಾಕಿಸ್ತಾನದಲ್ಲೇ. ಅರ್ಥ ಆಗ್ತಿದ್ಯಾ? ಆಮೇಲೆ ಇಂಡಿಯಾಕ್ ತಗೊಂಡ್ ಬಂದಿದ್ದಾರೆ. ನಾವು ಆಮೇಲೆ ತಗೊಂಬರೋದಲ್ಲ, ಇಂಡಿಯಾನಲ್ಲಿ ರಿಸೀವ್ಡ್ ಅನ್ನೋ ವರ್ಡ್ ಇದೆಯಾ? ಇಂಡಿಯಾನಲ್ಲಿ ಆಗಿದ್ಯಾ? ಆಗಿಲ್ಲ. ಆಗ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಮೂರನೇ ಪಾಯಿಂಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್, ಇನ್ ಪಾಕಿಸ್ತಾನ್ ಬ್ರಾಟ್ ಟು ಇಂಡಿಯಾ. ಅಷ್ಟೇ ಆಗ್ತಿ, ಸಾಕು. ಬ್ರಾಟ್ ವಿತ್ ವರ್ಡ್ ಬೇಡಲೇ ಬೇಡ. ಏನಂತೀರಾ? 40,000 ರುಪೀಸ್ ನ ಫಸ್ಟ್ ಕೇಸ್ ಅಲ್ಲಿ ಮಾತ್ರ. ಸಿ, ಇಷ್ಟೇ ಬರುತ್ತೆ ಅರ್ಥ ಏನ್ ಗೊತ್ತಾ? ಅರ್ನ್ ಮಾಡಿರೋದು ಪಾಕಿಸ್ತಾನಲ್ಲೇ, ರಿಸೀವ್ ಮಾಡಿರೋದು ಪಾಕಿಸ್ತಾನದಲ್ಲೇ ಅಂತ. ಆಮೇಲೆ ನೀವು ಬ್ರಾಟ್ ಟು ಇಂಡಿಯಾ ಅಂತೇಳಿ ಫಸ್ಟ್ ಕೇ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂಥರ ಮಾಡಿ ಬರೀಬೇಕಾದ್ರೆ ಬ್ರಾಟ್ ಅಂತ ಇದೆ, ಮೂರ್ ಕಡೆ ಹಾಕ್ಬಿಡೋಣ. ಅದಕ್ಕೆ ಇಷ್ಟ ಬರುತ್ತೆ ಸರ್. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಯುಕೆ ರಿಸೀವ್ ದಟ್, ಅಲ್ಲೇ ರಿಸೀವ್ ಮಾಡಿದಾನೆ, ಅಲ್ಲೇ ಅರ್ನ್. ಎಲ್ಲಿ? ಯುಕೆ. ಹೌದಾ? ಎಷ್ಟ್ ಕಡೆ ಟ್ಯಾಕ್ಸಬಲ್ ಆಗುತ್ತೆ? ಒಂದೇ ಕಡೆ. ಯಾಕೆ? ಅರ್ನ್ ಮಾಡಿರೋದು ರಿಸೀವ್ ಮಾಡೋದು ಎಲ್ಲ ಕೂಡ ಯುಕೆ, ಇಂಡಿಯಾ ಅಲ್ಲ. ಸೊ ಅದಕ್ಕೆ ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಯುಕೆ ಅಷ್ಟೇ ಬರೀ ಸಾಕು.
32,000 ರುಪೀಸ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 40,000 ಅಂತ ಇದೆ. ಅಂದ್ರೆ ಪ್ರೀವಿಯಸ್ ಇಯರ್ ಹಿಂದಿನ ವರ್ಷಗಳ ಇನ್ಕಮ್ ಅನ್ನ ಹೌದಾ ಈ ವರ್ಷ ಇಂಡಿಯಾಗೆ ತಗೊಂಡ್ಬರ್ತಾ ಇದ್ದಾನೆ. ಟ್ಯಾಕ್ಸ್ ಮಾಡ್ತೀವೆಲ್ಲೂ ಮಾಡೋದು. ಅದಕ್ಕೆ ಐದನೇ ಪಾಯಿಂಟ್ ಅನ್ನ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ನಾಟ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. Last point, gift in foreign currency from a relative received in India 80,000 exempted. Gift in foreign currency from a relative. Exempted. ಈಗ ಟೋಟಲ್ ಮಾಡಿದ್ರೆ 2,64,000 ಇದು 1,92,000 ಇದು 1,12,000 ಕರೆಕ್ಟಾ?